ಕೋಮು ಸಾಮರಸ್ಯಕ್ಕೆ ಹೆಸರಾಗಿರುವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಉದ್ಯಾವರದ ಶ್ರೀ ಅರಸು ಮಂಜುಷ್ಣಾರ ಕ್ಷೇತ್ರ. ಇಲ್ಲಿನ ವಾರ್ಷಿಕ ಜಾತ್ರೆಗಿಂತ ಮುಂಚಿತವಾಗಿ ಶ್ರೀ ದೈವಗಳು ಮಸೀದಿಗೆ ತೆರಳುವ ಕ್ರಮವಿದೆ. ಇದೊಂದು ವಿಶಿಷ್ಟ ಕ್ಷೇತ್ರ. ಮಂಗಳೂರು ಸಮೀಪದ ಮಂಜೇಶ್ವರದ ಉದ್ಯಾವರದ ಅರಸು ಮಂಜುಷ್ಣಾರ ಕ್ಷೇತ್ರದ ಉತ್ಸವ ಪ್ರತಿ ವರ್ಷ ದೇಶವ್ಯಾಪ್ತಿ ಸುದ್ದಿಯಾಗುತ್ತದೆ. ಅರಸು ಮಂಜುಷ್ಣಾರ ಕ್ಷೇತ್ರದಲ್ಲಿ ಅಣ್ಣ ಮತ್ತು ತಮ್ಮ ದೈವದ ಮಾಡವಿದೆ. ಘಟ್ಟವಿಳಿದು ಬಂದ ಈಶ್ವರ ಸಂಭೂತ ದೈವಗಳ ವಾರ್ಷಿಕ ಜಾತ್ರೆಗಿಂತ ಮುಂಚಿತವಾಗಿ ಒಂದು ತಿಂಗಳ ಹಿಂದೆಯೇ ಸ್ಥಳೀಯ ಜಮಾತ್ ಮಸೀದಿಗೆ ತೆರಳಿ ದೈವಗಳು ವಾರ್ಷಿಕ ಜಾತ್ರೆಗೆ ಆಹ್ವಾನಿಸುವ ಕ್ರಮ ಇಂದಿಗೂ ಚಾಲ್ತಿಯಲ್ಲಿದೆ. ಬಿಸು ಹಬ್ಬ ಕಳೆದ ಮೊದಲ ಶುಕ್ರವಾರ ಮುಸ್ಲಿಮರು ನಮಾಜ್ ಮುಗಿಸುವ ವೇಳೆ ಅವರನ್ನು ಆಹ್ವಾನಿಸುವ ಕ್ರಮ ಎಂದು ಸ್ಥಳೀಯ ಅಬ್ದುಲ್ ಹಮೀದ್ ಮಾಹಿತಿ ನೀಡುತ್ತಾರೆ. ಅದು ಶೇಖ್ನವರು ಅವರು ಮೊದಲು ಬಂದಾಗಿಲ್ಲ, ಒಂದು 8 ವರ್ಷ ಮುಂದೆ ಅವರು ಬಂಬ್ರಣ ಈಗ ತುಂಬ ಇದುಂಟು, ಅದು ಅಷ್ಟು ಪರಿಚಯ ಇಲ್ಲದಿದ್ದರು ಅವರು ಒಂದು ಬಂದು ಇಲ್ಲಿ ಆ ಕಡೆಯಿಂದ ಬಂದವರು ಇಲ್ಲಿ ನಮ್ಮ ಶೇಖರು ಭೇಟಿಯಾಗಿ ಇಲ್ಲಿ ಅವರು ಇವರಿಗೆ ಇರಲಿಕ್ಕೋಸ್ಕರ ಸ್ಥಳ ಕೊಟ್ಟಿದ್ದಾನೆ. ಆ ಇದು ಪ್ರಕಾರ ಇವರು ಈ ಜಾತ್ರೆ ಆಗುವಾಗ ಅಲ್ಲಿ ಬಂದು ಅಪ್ಪಣೆ ಇದು ಮಾಡಿ ಮತ್ತು ನಮ್ಮನ್ನು ಸಹ ಇಲ್ಲಿಗೆ ಬಂದು ಚಂದ ಮಾಡಿ ಕೊಡಬೇಕಂತೇಳಿ ಕೇಳ್ತಾರೆ. ಅದೇ ಪ್ರಕಾರ ನಾವು ಜಮಾತಿನವರು ಅದರ ಬರ್ತೇವೆ. ನಮಗೆ ಒಂದು ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಇದು ಮಾಡಬೇಕು, ಜಮಾತಿನೊಂದು ಅಪ್ಪಣೆ ಉಂಟು ಯಾವ್ದು ಕೇಳ್ತಾರೆ, ಆಗ ನಾವು ಅಲ್ಲಿರ್ತೇವೆ. ಜಮಾತಿನ ಯಾರಾದರೂ ಇದ್ದರಲ್ಲಿ ಎಂದು ಅವರು ಅಪ್ಪಣೆ ಕೇಳೋದು ಸ್ವಾಮಿ. ಅದಕ್ಕೆ ಇಲ್ಲಿ ಎಂತ ತೀರ್ಮಾನ ಆದರೂ ನಮ್ಮ ಜಮಾತಿಗೆ ಒಂದು ಬಹುಮಾನ ಕೊಡ್ತಾರೆ. ಅದ ಬೇಕಾದ್ರೆ ನಾವು ಬಂದಿಲ್ಲಿ ಕೂತ್ಕೊಳ್ಳಿ ಕಟ್ಟಲ್ಲಿ ಬ್ರಾಹ್ಮಣ್ಸ್ ಮತ್ತು ಮುಸ್ಲಿಮ್ಸ್ ಅವರು ಕೂತ್ಕೊಳ್ಳೋದು, ಒಂದು ಕಡೆ ನಮಗೆ ಜಮಾತಿನವರಿಗೆ ಕೂತ್ಕೊಳ್ಳಿಕ್ಕೆ ನಾವು ಕೂತ್ಕೊಳ್ತೇವೆ. ಅವರ ಕಾರ್ಯಕ್ರಮ ಇಲ್ಲವಿದೆ ನಾವು ಚಂದ ಮಾಡಲಿಕ್ಕೆ ನಮ್ಮ ಸರ್ವ ಪ್ರಯತ್ನವನ್ನು ನಾವು ಮುಸ್ಲಿಮ್ ನಾವು ಸಾಧಾರಣ ನಮ್ಮ ಬುದ್ಧಿಯಿಂದ ನೋಡೋದಾದರೆ ಇಷ್ಟ ನಮಗೆ ಇಲ್ಲಿ ಯಾವುದೊಂದು ಇದಿಲ್ಲದೆ ಒಳ್ಳೆ ಚಂದದಲ್ಲಿ ಸಣ್ಣ ನಮ್ಮ ಬುದ್ಧಿ ಅಂದರೆ ಒಂದು 44 ವರ್ಷ ಇಂದ ಚಂದವಾಗಿ ಇಲ್ಲಿ ನಡೀತಾ ಉಂಟು. ಅದನ್ನು ನಾವು ನಮ್ಮ ಇದುವರಿಂದ ನೋಡಿದ್ದು ನಾವು ಅದನ್ನು ಫಾಲೋ ಮಾಡ್ತಾ ನಾವು ಸಹ ಬಂದಿದ್ದೇವೆ. ಅದನ್ನು ಯಾವುದು ಒಂದು ತೊಂದರೆ ಇಲ್ಲದ ಒಂದು ಐಕ್ಯತೆಯ ಅದನ್ನು ಇಡೀ ಲೋಕವೇ ಮೆಚ್ಚುವಂಥ ಥರದಲ್ಲಿ ಇಲ್ಲಿ ಜಾತ್ರೆ ನಡೀತಾ ಉಂಟು. ಅರಸು ಮಂಜುಷ್ಣಾರ ಕ್ಷೇತ್ರ ಹಾಗೂ 101 ಜಮಾತನ ಉತ್ಸವಗಳು ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದು ಇಲ್ಲಿನ ಉರುಸ್ ವೇಳೆ ದೈವಸ್ಥಾನದ ಪರವಾಗಿ ಅಕ್ಕಿ ತುಪ್ಪ ಎಣ್ಣೆ ತರಕಾರಿಯ ಮೂಲಕ ಹೊರೆ ಕಾಣಿಕೆಯು ಸಮರ್ಪಣೆಗೊಳ್ಳುತ್ತದೆ. ಅಣ್ಣ ದೈವ ಹಾಗೂ ತಮ್ಮ ದೈವದ ನೇಮ ನಡಾವಳಿಯ ವೇಳೆ ಒಂದು ಅಶ್ವಥ ಕಟ್ಟೆಯಲ್ಲಿ ಬ್ರಾಹ್ಮಣರು ಕುಳಿತರೆ ಇನ್ನೊಂದು ಕಟ್ಟೆಯಲ್ಲಿ ಇಸ್ಲಾಂ ಬಾಂಧವರು ಪವಡಿಸಿ ಅಭಯ ಸ್ವೀಕರಿಸುವ ಕ್ರಮ ನಿಜಕ್ಕೂ ಸಹೋದರತೆ ಭ್ರಾತೃತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸೌಹಾರ್ದತೆಗೆ, ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಒಂದು ನಿಜವಾಗಿ ಒಂದು ಮಾದರಿ ಅಂತ ಒಂದು ಕ್ಷೇತ್ರ ಇದ್ದರೆ ಅದು ಉದ್ಯಾವರ ಮಾಡ ಅಂತ ಕೇರಳದ ಉತ್ತರ ಭಾಗದಲ್ಲಿ ಹಾಗೂ ಮಂಗಳೂರಿನ ದಕ್ಷಿಣ ಭಾಗದಲ್ಲಿ ಅಂದರೆ ಕೇರಳ ಕರ್ನಾಟಕದ ಗಡಿಭಾಗದಲ್ಲಿ ಎಲ್ಲ ಜಾತಿ ಮತದವರಿಗೆ ಒಂದು ಸಮಾನ ದೃಷ್ಟಿಯಲ್ಲಿ ನೋಡುವಂಥ ಕ್ಷೇತ್ರ ಇದ್ದರೆ ಅದು ಉದ್ಯಾವರ ಮಾಡ. ಸಾಧಾರಣ 800 ವರ್ಷ ಇತಿಹಾಸ ಇರುವಂಥ ಈ ಕ್ಷೇತ್ರ, ಇದರಲ್ಲಿ ಹಲವಾರು ಜಾತಿಗಳು ಹಾಗೆ ಹಲವಾರು ವಿಧದ ಮತೀಯ ಸೌಹಾರ್ದ ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು. ಅಣ್ಣ ದೈವ, ತಮ್ಮ ದೈವ, ಅದಕ್ಕೊಂದು ಮಂತ್ರಿ ವೈದ್ಯನಾಥ, ಹೀಗೆ 3 ದೈವಗಳನ್ನು ನಾವು ಆರಾಧಿಸ್ಕೊಂಡು ಬರ್ತಾ ಇದ್ದೇವೆ. ಈ ಅಣ್ಣ ಕ್ಷೇತ್ರದ ಎದುರಿನಲ್ಲಿ ಒಂದು ಸಿಂಹಾಸನಗಟ್ಟೆ, ಅದೇ ರೀತಿ ತಮ್ಮ ದೈವದ ಕ್ಷೇತ್ರದ ಮುಂಭಾಗದಲ್ಲಿ ಒಂದು 2 ಸಿಂಹಾಸನಗಟ್ಟೆ, ಹೀಗೆ 2 ಸಿಂಹಾಸನಗಟ್ಟೆ ನಡೆಯುವಲ್ಲಿ ಎದುರಿನಲ್ಲಿ ನಡೆಯುವಂಥ ಒಂದು ಈ ನೇಮದ ಉತ್ಸವ ಅಂದರೆ ಇದರಲ್ಲಿ ಈ ಸಿಂಹಾಸನಗಟ್ಟೆಯಲ್ಲಿ ಬಲಭಾಗದಲ್ಲಿ ಬ್ರಾಹ್ಮಣ ವರ್ಗದವರಿಗೂ ಅದೇ ರೀತಿ ಎಡಭಾಗದಲ್ಲಿ ಈ ಮುಸ್ಲಿಂ ವರ್ಗದವರಿಗೂ ಕೂತ್ಕೊಳ್ಳುವಂಥ ಒಂದು ಸಮಾನ ಅವಕಾಶವನ್ನು ನಾವು ಎಲ್ಲಿ ಕಾಣುವುದಿಲ್ಲ. ಅಂತಹ ಒಂದು ಅವಕಾಶ ಇಲ್ಲಿ ಅಂದರೆ ಮತೀಯ ಸವಾದ ಒಂದು ಮತಕ್ಕೆ ಗೌರವವನ್ನು ಕೊಟ್ಟು ನಮ್ಮ ಮತದ ಗೌರವವನ್ನು ಹೆಚ್ಚಿಸ್ಕೊಂಡು ಬರುವ ಅಂತಹ ಒಂದು ಪರಿಪಾಠವನ್ನು ಈ ಕ್ಷೇತ್ರ ಮೊದಲಿಂದಲೂ ನಡೆಸ್ಕೊಂಡು ಬರ್ತಾ ಇದೆ. ಇದು ಈಗಲೂ ನಡೀತಾ ಇದೆ. ಯಾರು ಏನು ಏನೊಂದು ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾರೆ. ಧನ್ಯವಾದ.
ಅನೇಕ ಜಮಾತ್ ಪ್ರಬಲ್ಪನು ಆಂಜರ ಪ್ರಬಲ್ಪನು ಅದು ಉರ್ಣಗಳೇವಾ ಪ್ರಬಲ್ಪನು.